ದೇವರ ದೈವಾವ
ತಂತುಗಳಲ್ಲೂ ಕಾಲ ಪೂರ್ವಜನ್ಮಂ ಕೃತಂಪಾದಂ ಯಾಧಿರೂಪೇಣ ಪೀಡಿತ ಬರಬೇಕಂದ್ರೆ ಮನುಷ್ಯ ಜನ್ಮಾಂತರಡು ನನಗ ಜನ್ಮಾಂತರ ಕರೆದಿನ ಈ ಜನ್ಮದ ಹೊರಡುಗೆ ಈ ಮನುಷ್ಯ ಜನ್ಮದ ಬಂದಿ ಒಬ್ಬನೇ ತೆರೆದ ತೆರೆಯಾಂದೇತೋ ಪಾಪಕರ್ಮಗಳಿಂದ ಮನುಕೋಗಿ ಅಥವಾ ನಮ್ಮ ಕೈಯಿಂದ ಅನುಭವ ಹುಟ್ಟಿದೆ ನಮ್ಮ ಮತ್ತಿನ ಪಾಪಕರ್ಮದ ಫಲ ನಮ್ಮನ್ನು ಹುಡುದು ಬೇಜಗೋಡೆಯಲ್ಲಿ ಹೋಗಿ ವ್ಯಾಧಿರೂಪೇಣ ಪೀಡಿತ ಅಕಲಕ್ಕಲ ಮನುತಿನ ಪಾಪಕರ್ಮದ ಫಲ ಅಕಲಕ್ಕಲೇ ಅನುಭವಿಸೊಡಗಿ ಮನುಷ್ಯ ಜನ್ಮ ನಾನಾ ರೀತಿಯನ್ನ ಆದಿ ವ್ಯಾಧಿ ಸೀತಿ ಸಂಕಟಗಳನ್ನು ಅನುಭವಿಸುವ ಮೂಲಕವಾಗಿ ನಮ್ಮ ಮಂತ್ರನ ಪಾಪಕರ್ಮದ ಫಲ ನಮಗೇ ಅನುಭವಿಸುತ್ತಿದ್ದೇವೆ. ಅದಕ್ಕೆ ಈ ಕಲಿಯುಗದ ಮನುಷ್ಯಗಳಿಗೆ ಮಂತ್ರ ಸಂಕಷ್ಟಗಳಿಂದ ಪರಿಹಾರವನ್ನು ನೀಡಿದ ಆಲೋಚನೆ ಮಾಡಿಕೊಳ್ಳಲು ಶ್ರವಣಕಾದರ್ಶನ ದಯಮಾಡ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಮತ್ತು ನಾನಯುಗಕ್ಕೆ ನಮ್ಮ ಕುಪ್ಪನ ಇವತ್ತು ಕಲಿಯುಗ ಅಂತ. ಈ ಕಲಿಯುಗ ಶುರುವಾದ ಪಂಚಸಹಸ್ರ ವರ್ಷ 5000 ವರ್ಷಗಳು ಸಂದರ್ಭದೊಂದಿಗೆ ದುಮ್ಮ ಮಾತ ನಮ್ಮ ಕಥೆ ಪುರಾಣದ ಮಾತಕ್ಕೆ ಎಂದು ಒಂಜೊಂದು ಯುಗಟ ಒಂಜೊಂದು ಅವತಾರ ದೇವಿಯಂತೆ ರಾಮ ಅವತಾರ ಕೃಷ್ಣ ಅವತಾರ ಪರಶುರಾಮನ ಅವತಾರ ಬುದ್ಧಾವತಾರ ಅನೇಕ ಅವತಾರಗಳಲ್ಲಿ ದೇವರಂತೆ ಆಗ ಕಲಿಯುಗಡ ನಮ್ಮ ಏನು ಪ್ರಯತ್ನ ಮಾಡಲ್ಲ ದೇವರಲ್ಲಿ ಏನೇನು ಪ್ರತ್ಯಕ್ಷವಾದಂತೂ ಏನು ಸಾಧ್ಯ ಆಗಲಿ. ದಯಮಾಡ ಕಲಿಧರ್ಮ ಕಲಿ ಮನ್ಮನ ದೇವತನ ಪ್ರಭಾವ ಅಲ್ಲ ಅವರ ನಮ್ಮ ದೇವರನ್ನು ಹೆಚ್ಚಿಟ್ಟುಕೊಂಡು ಕೇಂದ್ರ ಯಜ್ಞೋ ದಾನ ತಪಸ್ತೈವ ಯಜ್ಞವನ್ನು ಕೊಡಿಗೆ ನಮ್ಮ ಕಲಿಯುಗಳು ಅಗ್ನಿಯೇ ದೇವರನ್ನ ಸ್ವರೂಪ ಮಾಡಿದ ಭಾವನೆ ಮಾಡ್ತದೆ. ವಾ ದೇವರನ್ನು ನಿಂತು ನಮ್ಮ ಕಲಿಯುಗಡೆ ನಮ್ಮ ಹೋಗ ಮಲ್ಪೋಣ ಆ ಅಗ್ನಿ ಮಲ್ಪನ ದೇವರೇ ನಮ್ಮ ಮಲ್ಪದಂತೆ ವಾ ದೇವರ ನಿಂತು ಹೋಮ ಮಲ್ಪನ ಆ ದೇವತೆಗಳಿಗೆ ಹವಿಸ್ತಿನ ಅರ್ಪಿಸುತ್ತಾವರಿಗೆ ಅವಾಗ ಆ ದೇವತೆಗಳ ನಿಂತು ಫಲ ಕೊಡುವರಿಗೆ ಗಣಪತಿ ದೇವನ ಹೋಮ ಅಂತ ಗಣಪತಿ ಹೋಮ ಅಂಜನೆ ಈಶ್ವರ ದೇವರಂತ ರುದ್ರಹೋಮ ಲಾಭರು ಅಘೋರ ಹೋಮ ಲಾಭರು ಅಂಜನೆ ಸುದರ್ಶನ ದೇವರಂತ ಮಂತ್ರ ಹೋಮ ಸುದರ್ಶನ ಹೋಮ ದುರ್ಗೆಯಂತೆ ಮಂತ್ರ ಹೋಮ ದುರ್ಗಾ ಹೋಮ ಕುಂಚ ಅನೇಕ ದೇವತೆಗಳಲ್ಲಿ ಹವನ ಮೂಲಕವಾದ ನಮ್ಮ ಕಲಿಯುಗಳು ತೃಪ್ತಿಗೊಳಿಸಿದೆ. ಅಲ್ಲಿ ಯಜ್ಞ ಅಂತ ಮಾಡ್ತೀವಿ ಯಜ್ಞ ಮಂತ್ರ ಶೀಘ್ರ ನನಗೆ ಫಲದಿಕೊಂಡಿಗೆ ಕಲಿಯುಗಳು ಅಲ್ಲಿ ಕೆಲವೊಂದಿಗೆ ನಮ್ಮದು ಹೆಚ್ಚೆಚ್ಚು ಹೋಮ ಹವನಾದಿಗಳು ಮತ್ತು ಆವದು ಕೆಲವು ವಿಷಯಗಳು ನನ್ನ ದಾನ ಧರ್ಮಾದಿಗಳು ನಮ್ಮ ಒಳಗೊಂಡಿಗೆ ಆಯ್ನ ನಮ್ಮ ದಾನ ಧರ್ಮ ಮಾಡ್ತಂತಲ್ಲ ದೇವತೆಗಳು ನನಗೆ ಫಲ ಕೊರಪಿರಿಗೆ ಯಜ್ಞದ ಫಲ ದಾನದ ಫಲ ಇರಲಿ ನನ್ನ ಓಲ ಸಾಧ್ಯ ಏನು ತಪಸ್ಸೈವ ನಿತ್ಯದಲ್ಲಿ ದೇವರನ್ನು ನಾಮಸ್ಕಾರ ಮಾಡ್ಕೊಂಡೇ ತಪಸ್ಸಿಗೆ ಕಲಿಯುಗಳು ಕಾಂಡ ಆಯ್ನಾದ ಬೇಗ ಲಕ್ಕದು ಸ್ನಾನ ಕರ್ಮಾದಿಗಳೇ ಪೂರೈಸಾದ ದೇವರಿಗೆ ನೀ ತೊಡರದಿದೆ ಭಕ್ತರಲ್ಲಿ ಪ್ರಾರ್ಥನೆ ಮಾಡಿದ ನಮ್ಮ ಕೆಲಸ ಕಾರ್ಯ ಬಿದಾಡಬಾರದು ಅಥವಾ ಇಂಜನೆ ಪುಸ್ತಕದ ಸಮಯ ಬಹಿರಂಗ ಬೇರೆ ಮೂಲ ನಮ್ಮ ಲೌಕಿಕವಾಗಿ ತಾಪತ್ರಯ ಸಂಸಾರ ಜಂಜಾಟ ಕೊಡುದು ದೇವರೇದ್ರೀಗ ಒಂದು ಗಳಿಗೆ ಆಗದಲ್ಲಿ ಕೈ ಮುಗಿದ ಪ್ರಾರ್ಥನೆ ಮಾಡ್ತಂದ ಆ ಪ್ರಾರ್ಥನೆ ಮಾಡುವ ದೇವರನ್ನ ಕೊಡ್ತೀನಿ ಅವು ಕಲಿಯುಗಡೆ ತಪಸ್ಸಿಗೆ ಸಮ ಅಂತ ಮಾಡ್ತೀರಿ ನಿತ್ಯರಂಜನೆ ಏನು ಪಾಲನೆ ಮಾಡ್ತಾ ಬರ್ಬೇಡ ಅದ್ರ ಜೀವನವೇ ತಪಸ್ಸಿನ ಫಲವನ್ನು ಕೊಡ್ತೀವಿ ಅದಕ್ಕೆ ಯಜ್ಞ ದಾನ ತಪಸ್ಸರೇ ದೇವರನ್ನ ನಮ್ಮ ಅನುಗ್ರಹ ಪಡೆಯುತ್ತೀವಿ. ಅವಾಗ ಈ ಕಲಿಯುಗಡೆ ನಮ್ಮ ದೇವರನ್ನು ಹೆಚ್ಚು ಆರಾಧನೆ ಮಾಡಿಕೊಡುವ ಅಥವಾ ಕಲಿಯುಗದ ಮನುಷ್ಯನಲ್ಲಿ ಬಂದ ಸಂಕಷ್ಟಗಳನ್ನು ಹೆಚ್ಚು ಪರಿಹಾರ ಮಾಡ್ಕೊಂಡು ಆ ಶವನಕಾದಿಗಳಿಗೆಲ್ಲ ಆಲೋಚನೆ ಮಾಡುವಾಗ ಏನು ಚಿಂತನೆ ಮಾಡ್ತದಲ್ಲ ಆಲೋಚನೆ ಮಾಡ್ತದಲ್ಲ ವಿಮರ್ಶೆ ಮಾಡ್ತದಲ್ಲ ಸರಿಯಾದ ಒಂದು ಪರಿಹಾರ ಕೂತೀವಿ. ಆ ಸಂದರ್ಭಗಾನಿಗೆ ಆ ಕಾಡಿದ ಪ್ರದೇಶಕ್ಕೆ ಸೂತ ಪುರಾಣಿಕೆರೆ ಬಣ್ಣ 18 ಪುರಾಣಗಳಿದೆ 4 ವೇದಗಳಿದೆ ಶಾಸ್ತ್ರಾದಿಗಳನ್ನು ತೆರೆಯುತ್ತಿದ್ದರ ಪುರಾಣಿಕೆರೆ ಈ ಶವನಕಾದಿ ಕುರಿತಿದ್ದರ ಪ್ರದೇಶಕ್ಕೆ ಬರ್ತೀರಿ. ಭಕ್ತನ ಸೂತ ಪುರಾಣಿಕೆರೆ ಹೋದು ಶವನಕಾದಿ ಶಿವನಿಗಳು ಮಾತ್ರ ನಮಸ್ಕಾರ ಮಾಡ್ತಿರಾರ ಕುಲಿಯರಿಗೆ ಯೋಗ್ಯವಾಗಿದ್ದ ಆಸವನ್ನು ಕುರಿಯರಿ ಕೇಂದ್ರ ಸ್ವಾಮಿ ದೇವರೇ ಬತ್ತಿರಕ್ಕೆ ಬರ್ತಾರೆ ಪುರಾಣಗಳನ್ನು ವೇದಗಳನ್ನು ಶಾಸ್ತ್ರಗಳನ್ನು ತೆರೆಯಲಾಗಿದೆ ಕಲಿಯುಗದ ಮನುಷ್ಯಗಳು ಇವರ ಕೂಡ ಸಂಕಷ್ಟಗಳಿಂದ ಪರಿಹಾರವನ್ನು ಮಾಡಿದ ಹಿರಿಯರಿಗೆ ಸಾಧು ಪೂಜಾರಪೂರ್ಣ ಸ್ವಾಮಿ ಬಂದ ಕೇಂದ್ರ ಮಂಡಳಿಗೆ ಕಲಿಯುಗಡೆ ನಾರಾಯಣ ನಾಮಸ್ಮರಣೆ ಬಹಳ ವಿಶೇಷ ಏನು ನಾರಾಯಣ ದೇವಿಯನ್ನು ವಿಷ್ಣು ದೇವಿಯನ್ನು ಕೈಗೊಂಡ ಆರಾಧನೆ ಮಾಡಬೇಡ ಪ್ರಾರ್ಥನೆ ಮಾಡಬೇಡ ನಂಬಬೇಡ ಕಷ್ಟಗಳು ಪರಿಹಾರ ಕಲಿಯುಗಡೆ ಶೀಘ್ರವಾದ ಫಲಕೋಪನ ಅನೇಕ ವ್ರತಾಚರಣೆ ಸತ್ಯನಾರಾಯಣ ಮಾಡ್ಕೊಂಡು ವ್ರತಾಚರಣೆ ಆ ವ್ರತಾಚರಣೆಯ ಪೂಜೆ ಮಾಡ್ತಂಡ ಜನಗಳ ಸರ್ವ ಕಷ್ಟಗಳು ಪರಿಹಾರ ಆಗಬಹುದು ಸೂತ ಪ್ರಾಣಿಗಳ ಶವನಕಾಲಿ ಮುಂದಿಟ್ಟುಕೊಂಡೇವೆ ಅವಾಗ ಶವನಕಾಲಿ ಮುನಿಗಳಿಗೆ ಕೇಳಿದರೆ ಸೂತ ಪ್ರಾಣಿಗಳ ಒಂದು ಸತ್ಯನಾರಾಯಣ ಮಾಡ್ಕೊಂಡು ವಿಶೇಷವಾಗಿ ಪುನರೀರು ಮಾಡ್ತಾರೆ ಸ್ವಾಮಿ ಅಯ್ಯ ಮನಸ್ಸಿನ ಜನಗಳ ಸಂಕಷ್ಟಗಳ ಪರಿಹಾರ ಆಗಬಹುದು ಮಾಡ್ಕೊಂಡು ವಿಚಾರ ತೆಗೆದಿ ಅಂಡ ಈ ಪೂಜೆ ಈ ಪುದರಿ ಬರ್ತದೆ ಈ ಪೂಜೆ ಮಂತ್ರ ಕೇಳಿ ನಿನ್ನ ಫಲದಾನೆ ಮಾಡಿ ವಿಚಾರ ದೀಪಾವಳಿ ಅಂತ ಕೇಳಿದ ಲೋಕ ಸಂಚಾರಾಧ್ಯಾಯ ನಾರದ ಮಹಾಮುನಿಗಳು
ಮರ್ತ್ಯಲೋಕ ಪಂಡ್ರ ಈ ಭೂಲೋಕಕ್ಕೆ ಬರ್ತೀರಿ. ಭೂಲೋಕಕ್ಕೆ ಬಂದಾಗ ಕಲೀನ ಯುಗ ಪ್ರಾರಂಭವಾದ ಕಾಲಘಟ್ಟಕ್ಕೆ ಬಂದು ಮಾತ್ರ ಕೊಟ್ಟಿಟ್ಲ ನಾನಾ ವಿಧವಾಗಿತ್ತನ ಕಷ್ಟ ಕಾರ್ಪಣ್ಯಗಳನ್ನು ಜನಕ್ಕೆ ಅನುಭವಿಸುತ್ತಿದ್ದರೆ ಕಲೀನ ಪ್ರಭಾವ ದೇವರ ದೈವಾವಣ್ಣ ಜನತನಾಟ ಜನಕ್ಕೆ ನಡ್ಕೊಂಡಿರಿ. ಅಜ್ಞಾನವಣ್ಣನ ಅಂಧಕಾರದಲ್ಲಿರಿ. ಧರ್ಮ ಕಾರ್ಯ ಕೊಡುದು ಅಧರ್ಮನ ಬೆರೆಯುತ್ತಿದ್ದೀರಿ. ನೀನು ತೂಯಿನಂಜಿತ್ತನ ನಾಗವನಿಗಳ ಗಾಡಿಗೆ ಹಿಂಜರಿತ್ತದೆ ಈ ಲೋಕ ಲೋಕವಾದಿ ಮರ್ಯಾದೆ ಪಡೆದು ನಿನಗೆ ಮಾತ್ರ ಪರಿಹಾರಕ್ಕೆ ಕೊಡೋಣ. ಈ ಲೋಕನೇ ಪಾಲನೆ ಮಾಡಿಕೊಂಡ ದೇವರೇ ವೈಕುಂಠಾಧಿಪತಿಯಾದ ಶ್ರೀಮನ್ನಾರಾಯಣ ದೇವರನ್ನೇ ಪ್ರತಿ ಗಚ್ಚುತಿ ಮಂಡಳ ಕಡೆ ವಾ ದೇವರಲ್ಲಿ ಸ್ವರೂಪವು ಕೇಳ ವಿಷ್ಣು ಸ್ವರೂಪನೇ ಆಗಿರ್ಬೋದು. ಅವಾಗ ಆ ಮಹಾವಿಷ್ಣು ದೇವರೇ ಲೋಕನ ಪಾಲನೆ ಮಾಡಿಕೊಂಡ ಆರೇ ಮುಂದೆ ಸರಿಯಾಗ ಸಾಧಿಕೋಜಾನ ಗುರುವೇನು ಪಡೆದು ನಾರಾಯಣ ನಾರಾಯಣವನ್ನ ನಾರಾಯಣ ದೇವರ ನಾಲ್ಕರ ನಾಮ ಸಂಕೀರ್ತನೆ ಮಾಡಿದ್ದು ವೈಕುಂಠ ಲೋಕದ ನಾರದ ಮನೆಗೆ. ಆ ವೈಕುಂಠ ಲೋಕವನ್ನ ವಿಷ್ಣು ದೇವರ ಹೆಚ್ಚು ತೋಜಬೇಕಿಂದ ಕ್ಷೀರಸಾಗರ ಬೇರ್ನಂಜಿತ್ತನ ಕಡಲನೇ ತೋಡ ಹೆಚ್ಚು ತೋಜುವಂತಿದ್ದ ಪ್ರದೇಶ ಆದಿಶೇಷ ಪಣ ಸರ್ಪಣೆಯನ್ನು ಹಾಸಿಗಲಕ್ಕೆ ಬಂದೊಂದು ಶಂಖ ಚಕ್ರ ಗಧಾ ಪದ್ಮಾವರ್ಪಣೆ ನಾಲ್ಕೈದು ಧಾರಣೆ ಬಂದೊಂದು ಶ್ರೀಮನ್ನಾರಾಯಣ ಸ್ವರೂಪದ ವಿರಾಜಮಾನದಲ್ಲಿ ಶ್ರೀಪಂಡ ಲಕ್ಷ್ಮಿ ನಾರಾಯಣ ಪಂಡ ವಿಷ್ಣು ಇಂಜಿತ್ರ ದಿವ್ಯಪಾಳಿತ್ರ ಸ್ವರೂಪದಲ್ಲಿ ನಾರದಮನಿಗೆ ಸಂತೋಷವಾದ ಪ್ರಾರ್ಥನೆ ಮಂತ್ರಿಗಿದೆ. ಇದನ್ನ ಆ ಪ್ರಾರ್ಥನೆಯಲ್ಲಿ ವಿಷ್ಣು ದೇವರ ಕೀರ್ತನೆಗೆ ನಾರದಮನಿಗಿಲ್ಲ ವೈಕುಂಠ ಲೋಕದಂಚಿ ನಾರದಮನಿಗೆ ಬಂದಿರುತ್ತ ಓಣ ವಿಶೇಷ ಕಾರಣಕ್ಕೂ ಮತ್ತಿನ ವಿಚಾರದಾನ ಸ್ವಾಮಿ ಬಂದ ಕೇಂದ್ರಕಾರ ಮಂತ್ರಿಗೆ ಇಡೀ ಲೋಕದ ಆಗು ಹೋಗುವಳಿನ ಕ್ಷಣ ಮಾತ್ರನೇ ನೀರಿನ ಶಕ್ತಿ ಉಪನಾಥ ಸ್ವಾಮಿ ಇದೆ ಅಂಡಲ ಎನ್ನ ಮನಸ್ಸು ಇಷ್ಟ ಒಂದು ವಿಚಾರದೆಗಳ ಪರಣ ಮಾಡದೆ ಪ್ರಾರ್ಥನೆ ಮಾಡುತ್ತೀರಿ. ಲೋಕ ಲೋಕದ ಸಂಚಾರವಂತೊಂದು ಮಧ್ಯಲೋಕವಾದ ಭೂಲೋಕನ ಪ್ರವೇಶವಂತನ ಸಂದರ್ಭ ಕಲಿನ ಪ್ರಭಾವಂತಾವನ ಮನುಷ್ಯ ಕೋಣೆ ಅನುಭವಿಸಿದ ಪುನಃ ಕಷ್ಟಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ರೋಗಾದಿ ಭಯಗಳು ಐ ಕೊಂಚ ಪರಿಹಾರ ಬುತ್ತಿಕೊಡು ನನಗೆ ನಿನ್ನ ಸನ್ನಿಧಾನೇ ದಿಕ್ಕು ಬಂದ ವಿಶ್ವಾಸ ಈ ವೈಕುಂಠ ಲೋಕದ ವೈದ್ಯ ಸ್ವಾಮಿಯಿಂದ ಪಟ್ಟಾಗ ವಿಷ್ಣು ದೇವರ ಬಂದಿದೆ. ಕಲಿಯುಗಳಲ್ಲಿ ಶೀಘ್ರವಾದ ಪರಕೃಪಣ ವೃತಾಚರಣೆ ಸತ್ಯನಾರಾಯಣ ವ್ರತದ ಬಗ್ಗೆ ಆ ಸತ್ಯನಾರಾಯಣ ವ್ರತಾಚರಣೆ ಮತ್ತು ನಾಂಡ ದುಃಖ ಶೋಕಾದಿ ಶಮನಂದನ ಧಾನ್ಯ ಪ್ರವರ್ಧನ ನಂಗೆ ಬಂದು ಚಿತ್ರ ಮನುಷ್ಯ ಕೊಡಿ ಬಂದು ಚಿತ್ರ ಬರ್ಮ ಚಿತ್ರ ಮಾತಾ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಗ್ರಹಚಾರಗಳು ತಾಪತ್ರಯಗಳು ರೋಗಗಳು ಭಯಗಳು ಬಾಧೆಗಳು ಹೋಯಿತು ಅವು ಪರಿಹಾರ ಈ ಒಂದು ಸತ್ಯನಾರಾಯಣ ದೇವರು ಪೂಜೆ ಮಾಡುತ್ತಾರೆ. ಧನಧಾನ್ಯ ಪ್ರವರ್ಧನ ಧನಧಾನ್ಯಗಳನ್ನು ಸಿರಿ ಸಂಪತ್ತುಗಳನ್ನು ಅಷ್ಟ ಐಶ್ವರ್ಯಗಳನ್ನು ದೇವರನ್ನ ಅನುಗ್ರಹ ಮಾಡಿ ಪೂಜೆ ನಮ್ಮಂತಂದ ಸೌಭಾಗ್ಯ ಸಂಪತ್ತಿಕರ ಸೌಭಾಗ್ಯ ಲಗ್ನ ಕಾರ್ಯಕ್ಕೆ ಕುಡಿದು ಬಂದಿದ್ದ ಲಗ್ನ ಕಾರ್ಯಗಳ ಅಡೆತಡೆಗಳು ಬರೆದಿದ್ದ ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡ್ತಂದ ಆ ಅಡೆತಡೆಗಳು ಹೋಗುತ್ತಲ್ಲ ಪರಿಹಾರ ಅವನಿಗೆ ಶ್ರುಲಗ್ನ ಯೋಗ ಭಾಗ್ಯ ಪ್ರಾಪ್ತಿ ಆಗಿಗೆ ಎಂಟು ದಾಂಪತ್ಯಕ್ಕೆ ಜೀವನದಲ್ಲಿ ದೇವರ ಅನುಗ್ರಹ ಮಾಡುತ್ತಿದ್ದೀವಿ. ಸಂತನಿಗರ ಸಂತಾನ ಭಾಗ್ಯಜ್ಞಾನಗಳಿಗೆ ಸತ್ಯನಾರಾಯಣ ಪೂಜೆ ಮಾಡುವುದು ಅನುಗ್ರಹ ಪಡೆಯುವ ಸಂತಾನದಲ್ಲೂ ದೇವರ ಅನುಗ್ರಹ ಮಾಡುತ್ತಿದ್ದೀವಿ. ಸರ್ವತ್ರ ವಿಜಯಪ್ರದ ಮಲ್ಪನ ಮಾತ ಕೆಲಸ ಕಾರ್ಯದ ದೇವರಂಗೆ ಯಶಸ್ಸು ಅನುಗ್ರಹ ಮಾಡುತ್ತಿದ್ದೀವಿ. ಈತ ಮಾತ ಫಲ ಈ ಒಂದು ಪೂಜೆ ನನಗೆ ಪ್ರಾಪ್ತಿಯಾಗುವ ಈ ಬಗ್ಗೆ ನಗ ಯಸ್ಮಿನ್ ಕಸ್ಮಿಂದರೆ ಮಧ್ಯ ಭಕ್ತಿ ಶ್ರದ್ಧಾಸಮನ್ವಿತ ನಮಲೋಪನ ಪೂಜೆ ಭಕ್ತಿ ಶ್ರದ್ಧೆ ವಿಶ್ವಾಸ ನಮ್ಮ ಮಾತನ್ನು ಮಾತ್ರ ಐದು ಬಲದಿ ನನ ಈ ಪೂಜೆನ ಏಪ ಮಲ್ಪಲಿ ಓರು ಮಲ್ಪಲಿ ಏಪ ಮಾತ ಮಲ್ಪಲಿ ಮಲ್ಪಲಿ ವಿಚಾರ ಬಂತಂದ ಒಂದು ಸತ್ಯನಾರಾಯಣ ಏನ ಪೂಜೆ ಮಲ್ಪಿರಾಗಿ ಹಿಂಜಿತ್ತಿನ ದಿನ ತೋಡು ಮುಹೂರ್ತ ತೋಡು ಗಳಿಗೆ ತೋಡು ಬಂದು ಹೋದಂತೆ ಸತ್ಯನಾರಾಯಣ ದೇವನ ಪೂಜೆ ಏಪ ಓಡಾಟಲ ಮಲ್ಪಲಿ ಪೌರ್ಣಮಾಸ್ಯ ಪುಣ್ಯವೈಗಳ ಮಲ್ಪಲಿ ಸಂಕ್ರಮಣಗಳ ಮಲ್ಪಲಿ ಅಮಾವಾಸ್ಯಗಳ ಮಲ್ಪಲಿ ಈಗಿನಂತೆ ಪುಣ್ಯವನ್ನು ಒದಗಿಸಬೇಕು. ಅಂಜನೇ ಮಾಧ್ಯಾತ್ಮಿಕವಾದ ಕಾಲಘಟ್ಟಗಳು ತ್ರಿಸಂಧ್ಯಾ ಕಾಲ ತೂರ್ತ ಗಂಧರ್ವ ಸಮಯ ಸತ್ಯನಾರಾಯಣ ಪೂಜೆ ಮಲ್ಪಿಸಿ ನಮ್ಮ ತೂರ್ತಡು ಭಕ್ತಿಯ ದೇವರ ಸೇವೆ ಮಲ್ಪನ ಸಮಯ ದೇವರಿಗೆ ಸಂತೋಷವಾಗಿ ಸ್ವೀಕಾರ ದೇವಾಲಯದ ರೀತಿಯಿದೆ. ನನ್ನ ಈ ಪೂಜೆ ಓಡು ಮಾತ ಮಲ್ಪಲಿ ದೇವಾಲಯ ಆವಡದು ಅಥವಾ ಮಂದಿರ ಆವಡದು ನನ್ನ ನದೀ ನೀರಾವಳಿ ಸುರೇಣವರೆಟ್ಟ ಕೊಡುವುದು ಸತ್ಯನಾರಾಯಣ ಪೂಜೆ ಮಲ್ಪಲಿಗೆ ಅಶ್ವತ್ಥ ವೃಕ್ಷ ಹುರುಟ್ಟ ಕೊಡುವುದು ಸತ್ಯನಾರಾಯಣ ಪೂಜೆ ಮಲ್ಪಲಿ ಬ್ರಹ್ಮ ವಿಷ್ಣು ಮಹೇಶ್ವರ ರೈತರ ಒಂದು ಜಾಗೆಯಿಂದ ಮಾಡ್ತೀನಿ ಅಶ್ವತ್ಥ ವೃಕ್ಷಗೆ ಆ ಸತ್ಯನಾರಾಯಣ ಪೂಜೆ ಅಶ್ವತ್ಥ ಕಟ್ಟದಿಂದ ನನ್ನ ನಮ್ಮ ಇಲ್ಲೊಳವಾದ ಸತ್ಯನಾರಾಯಣ ಪೂಜೆ ಮಲ್ಪಲಿ ವೃಂದಾವನೆ ಮಠದಿ ತುಳಸಿ ಕಟ್ಟದ ತುಳಸಿ ಕಟ್ಟದ ಮುಂದೆ ಕೊಡುವುದಲ್ಲ ಸತ್ಯನಾರಾಯಣ ಪೂಜೆ ಮಲ್ಪಲಿಗೆ ಮಹಾಲಕ್ಷ್ಮಿ ಮಹಾ ವೃಂದೇ ಮಠನ ದೇವದೇವನಿಗೆ ಕೂಡ ಸಾನ್ನಿಧ್ಯ ಹೋಗಿ ಕೇಳ ತುಳಸಿ ಕಟ್ಟೆಗೆ
ನಮ್ಮ ಕಾಣಿ ಲಕ್ಕದ ಒಂದು ತುಳಸಿನ ತೋಡಿಗೆ ಅಲ್ಲಿಗೆ ಪ್ರತಿಯವರಿಗೆ ನಮ್ಮ ಇಲ್ಲದೇ ಇದ್ರೂ ತುಳಸಿ ಕಟ್ಟಿರ್ಬೋದು. ಆ ತುಳಸಿನ ತುಂಡ ದರ್ಶನ ಅಂತ ಲಭತೆ ಪುಣ್ಯ ಅಂತ ಬಂದಿರು. ಈ ತುಳಸಿನ ತುಂಡು ಕೈ ಮುಂದೆ ಯಾವುದೇ ನನಗೆ ಪುಣ್ಯದ ಫಲದಿ ಕೊಟ್ಟಿಗೆ ಅಂಜನ ತುಳಸಿ ಗಡ್ಡೆ ಕಾಂಡ ಲಕ್ಕದ ಸುತ್ತ ಬಂದದ ಈಗ ನೀರು ವೈದ್ಯ ಕೈ ಮುಂದೆ ಪ್ರಾರ್ಥನೆ ಮಾಡ್ತಾ ನನಗೆ ದೇವಾಲಯೇ ಮುಂದೆ ಬಂದಿರುವಂತಿತ್ತು. ಪುಣ್ಯದ ಫಲ ತುಳಸಿ ಗಡ್ಡೆ ಸುತ್ತ ಬರ್ತಾರೆ ಪ್ರಾಪ್ತಿಯಾಗುತ್ತದೆ. ಪ್ರತಿಯೊಂದು ಪೂಜೆ ಇಲ್ಲ ತುಳಸಿ ಕೊಡು ತುಳಸಿ ಜಾಗ ಪೂಜೆ ಮಾಡ್ತಾ ಆ ಪೂಜೆ ದೇವರಿಗೆ ಪೂಜೆಗೆ ಅಂಜಿತ್ತನ ತುಳಸಿ ಬಂದ ಅತ್ಯಂತ ಶ್ರೇಷ್ಠವಾಗಿದ್ದ ಸಾನ್ನಿಧ್ಯ ಆ ತುಳಸಿದ ಮುಂದೆ ಪೂಜೆ ಮಾಡ್ತಾ ಬಹಳ ಶ್ರೇಷ್ಠ. ನನ್ನ ಈ ಪೂಜೆ ಮಾಡುವಾಗ ಓರಿಯನ ರಂಜನ ಈ ಪೂಜೆ ಮಾಡುವಂತೆ ಬಂಧು ಬಾಂಧವಶ್ಚೈವಾಕೃತವಾದ ಸತ್ಯ ಪೂಜನ ಬಂಧು ಬಾಂಧವರೇನೆ ಗುರು ಹಿರಿಯರೇನೆ ನೆರೆ ಕರೆತಕ್ಕೇನೆ ಇಷ್ಟ ಮಿತ್ರರೇನೆ ಭಕ್ತರಿನ ಮಾತನ್ನ ಸೇರಿಸಾ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಾ ಆ ಪೂಜೆನ ಮಲ್ಪಾಯ ನಕಲಿಗೆ ಮಂತ್ರ ನಕಲಿಗೆ ತುಳಿ ನಕಲಿಗೆ ಪೂಜೆದ ಮಂತ್ರ ವಿಚಾರ ಕಥೆಗೆ ನಕಲಿಗೆ ಪೂಜೆದ ಭಾಗವಹಿಸಿದ ನಕಲಿಗೆ ಮಾತನೆಲ್ಲ ಸತ್ಯನಾರಾಯಣ ಪೂಜೆದ ಫಲತಿ ಕೊಟ್ಟಿದೆ. ನನ್ನ ಈ ಪೂಜೆ ಮಾಡುವ ವಿಶೇಷವಾದ ಒಂದು ನೈವೇದ್ಯನ ದೇವರ ಸಮರ್ಪಣೆ ಮಾಡಿಕೊಡೋದು. ಒಂದಿನ ದೇವರನ್ನ ಪೂಜೆ ಮಾಡುವಾಗ ಒಂದಿನ ನೈವೇದ್ಯ ದೇವರಿಗೆ ಪ್ರಿಯವಾದ ಒಂದು ಗಣಹೋಮ ಮಾಡ್ತಾ ಅಷ್ಟದ್ರವ್ಯ ನೈವೇದ್ಯ ಮಾಡುವ ದೇವರಿಗೆ ದುರ್ಗಾ ಹೋಮ ಮಾಡ್ತಾ ಗುಡ ಪಾಯಸ ಬೆಲ್ಲರ ಮಾಡ್ತಾ ಪಾಯಸ ದೇವರಿಗೆ ಅರ್ಪಣೆ ಮಾಡ್ತಾವೆ. ಅಂಜನೇ ಸತ್ಯನಾರಾಯಣ ದೇವರಿಗೆ ಒಂದು ಸಪಾದ ಭಕ್ಷ ಪಟ್ಟ ಬಹಳ ಪ್ರೀತಿ. ರಂಭಾಫಲಂ ಕೃತಂ ಕ್ಷೀರಂ ಶರ್ಕರ ಗೋಧೋ ಸಂಯುಕ್ತೋ ಸಪಾದಂ ಭಕ್ಷ ಉತ್ತಮೋ ಐನ ಬಗೆಯ ಪ್ರಮಾಣದ ಪಾಕವಂತದ ಯಾವ ನೈವೇದ್ಯವೋ ಕೆಟ್ಟ ಸಪಾದ ಭಕ್ಷ ಐದು ದೇವರಿಗೆ ಸಮರ್ಪಣೆ ಮಾಡುವುದು. ಪೂಜೆ ಪುರಸ್ಕಾರ ಮಾಡಿ ಆಡಿಕೊಳ್ತಾ ಪ್ರತಿಯೊಂದೆಲ್ಲ ಪ್ರಸಾದ ಸ್ವೀಕಾರ ಮಾಡುವಾಗ ತೀರ್ಥ ಮಾಡಿದ ನಿತ್ಯನಾಗ ಸತ್ಯನಾರಾಯಣ ದೇವರು ನೈವೇದ್ಯದ ಒಂದು ಸತ್ಯನಾರಾಯಣ ಪೂಜೆ ಎಂಬುದು ನಮ್ಮ ಭಕ್ತಿಯ ಪ್ರಸಾದ ಸ್ವೀಕಾರ ಮಾಡಿಕೊಡಿಗೆ. ಆ ಸ್ವೀಕಾರ ಮಾಡಿಕೊಂಡಾಗ ನಮ್ಮ ಮನಸ್ಸಿನ ಎಂಜನವಾದ ಸಂಕಲ್ಪ ಮಾಡಿಕೊಂಡ ಅವರ ಸತ್ಯ ಸಂಕಲ್ಪ ಆತನೊಂದು ಆ ಕಥೆ ಮಾಡುತ್ತೆ. ವಿಶೇಷ ಕಲಿಯುಗೇ ಲಘುಪಾಯಸ್ತಿ ಭೂತಲೆ ಕಲಿಯುಗಳು ನಿಶೀಘ್ರವಾದ ಫಲಕುರುಪನ ಪೂಜೆಯೋ ಕೇಟ ಕಲವು ಸತ್ಯವು ವಿನಾಯಕಿ. ಮಹಾಗಣಪತಿ ದೇವರಲ್ಲ ಸತ್ಯನಾರಾಯಣ ದೇವರಲ್ಲ ಶೀಘ್ರ ಫಲಕುರುಪನ ದೇವರಿಗೆ ಐದು ಹೆಚ್ಚು ರೂಪ ಒಂದು ಪೊಸತ್ತಾದ ಇಲ್ಲ ಕಟ್ಟಿದೆ ಇಲ್ಲಕ್ಕೆಲ್ಲ ನಮಗೆ ಸತ್ಯನಾರಾಯಣ ಪೂಜೆ ದೇವರು ಅಥವಾ ಒಂದು ಮದುವೆ ಸತ್ಯನ ಮದುವೆ ತುಂಬ ಮದುವೆ ಐವಕ್ಕಾಣಿ ಕೊಡುವುದು ಸತ್ಯನಾರಾಯಣ ಪೂಜೆ ಮಾಡುತ್ತಾರೆ. ವರ್ಷ ಒಂದು ಸತ್ಯನಾರಾಯಣ ಪೂಜೆ ಮಾಡ್ಕೊಂಡು ಇಂಜನ ಮತ್ತು ಸಾರ್ವಜನಿಕವಾದ ಸೇರಿ ಸತ್ಯನಾರಾಯಣ ಪೂಜೆ ಮಾಡ್ಕೋರಿ. ಅಪ್ಪ ದಾಯಿ ಸತ್ಯನಾರಾಯಣ ದೇವರನ್ನೇ ಪೂಜೆ ಮಾಡಿಕೊಡು ಬೇಟೆ ಮಾಡಿದ ದೇವರೇ ಪೂಜೆ ಮಾಡ್ಕೊಳ್ಳಿ ಅಲ್ಲಿಂದ ಕಲಿಯುಗಟ್ಟು ಶೀಘ್ರದಲ್ಲಿ ಫಲಕರ್ಪನ ಪೂಜೆ ಅನಂತವಾದ ಫಲಕರ್ಪನ ಪೂಜೆ ಅವು ಸತ್ಯನಾರಾಯಣ ಅತಿ ದುರ್ಲಭ ಮೋಕ್ಷ ಮಾತ್ಮಿಯಾದರೆ ಮೋಕ್ಷ ಸಾಹಿತ್ಯದ ದುರ್ಲಭಗೆ ಪ್ರಾಪ್ತಿಯಾಗಿ ಸತ್ಯನಾರಾಯಣ ಪೂಜೆ ಬರ್ತದ ಅಂಜಿತ್ತಂಜಿ ಶ್ರೇಷ್ಠವಾಗಿದೆ. ಈ ವಿಚಾರವನ್ನು ಅಧ್ಯಯನ ಬಂತಂದ್ರೆ ಸತ್ಯನಾರಾಯಣ ಪೂಜೆ ಪಟ್ಟ ಐದು ಅಧ್ಯಾಯದ ಕಥೆ ಬಂದು ಮಾತನಾಡಿದ ಬಂತು. ಸುರುತ ಅಧ್ಯಾಯ ಪೂಜೆ ಪಟ್ಟ ಹೆಚ್ಚಿನ ಐದರ ವಿಶೇಷತೆ ವಿಧಿ ವಿಧಾನದಾನೆ ಐದ ಫಲಗಳದಾನೆ ಎಂದು ಬಂತಂದ ನನ್ನ ರಂಜನೇ ಅಧ್ಯಾಯ ಬಂತಂದ ಪೂಜೆ ಮಲ್ಪದೇ ಅಧ್ಯಯನ ಕಥೆ ರಂಜನೆ ಕಾಶಿ ಪಟ್ಟಣ ಮಟ್ಟಣ ರಾಜ್ಯ ಬಟ್ಟರಿಂದ ಬಡತನ ಬಡತನ ಭಿಕ್ಷಾಟನೇ ಒಂದು ಜೀವನ ಹೋಗುವ ಕಷ್ಟದ ಪರಿಸ್ಥಿತಿಗೆ ಅರ್ಥ ಒಂದು ದಿನ ಆತನ ಭಕ್ತಿ ಶ್ರದ್ಧೆ ಮೇಲಿನ ದೇವರೇ ಆತನ ಕಷ್ಟ ಪರಿಹಾರ ಮಾಡಲಿಗೋಸ್ಕರವಾದ ವೃದ್ಧ ಬ್ರಾಹ್ಮಣ ರೂಪಸ್ಥ ಪ್ರಾಯದಲ್ಲಿ ಬ್ರಾಹ್ಮಣ ರೂಪಣ ಬಂತದೆ ಪಂಡಿತರಿಗೆ ಸ್ವಾಮಿ ದಿನೋಲ ದೇವರನ್ನ ನಾಮಸ್ಮರಣೆ ಮಾಡುತ್ತಾರೆ ಇದನ್ನ ಕಾಯಕ ತೋದಲ್ಲಿ ಭಿಕ್ಷಾಟನೆ ಹೋಗುತ್ತಾರೆ ಇರಿ ದಾಯಿ ಸತ್ಯನಾರಾಯಣ ದೇವರ ಪೂಜೆ ಮಾಡಿ ಸರ್ವೇನೋದ ಕಷ್ಟ ಪರಿಹಾರ ಹೋಗಬಾರದು ಇನ್ನದ ಕಷ್ಟ ಪರಿಹಾರ ಮಾಡಿದಾಗ ಒಂದು ಬರುತ್ತದೆ ಮನಸ್ಸನ್ನು ಕೂಡ ನಾನು ನಾನೇ ಬರೋದು ನಟ್ಟದಾಗುತ್ತದೆ ಅಂಜನ ಕಷ್ಟದ ಜೀವನ ಎಲ್ಲ ಪೂಜೆ ಮಲ್ಪೇ ಬಂದ ಮಲ್ಪ ಪಂಡ ಯಾರ ಅಲ್ಲಿ ಮಲ್ಪನಡು ಸಾಧ್ಯ ಉಚ್ಚ ಬಂದಾಗ ಮನಸ್ಸಿನ ಸಂಕಲ್ಪನ ಮಲ್ತೊಂದ್ರೆ ಒರಿನ ಪೂರ ದೇವರಿಗೆ ಕುಳಿತುಕೊಳ್ಳಿ ಬಂದ ಅದು ಮಾಯ ಬೇರೆಗೆ ಬೇರೆಗಾಡಿ ಒಂದು ಪ್ರಾಯದ ವ್ಯಕ್ತಿ ಬರ್ತದೆ ನಿನ್ನ ಜೀವನ ಕಷ್ಟ ಪರಿಹಾರ ನಾನು ಸತ್ಯನಾರಾಯಣ ದೇವರ ಪೂಜೆ ಮತ್ತೊಂದ ವಿಚಾರ ಮಾಡಿದ ಮಾಯ ಬೇರೆ ನನಗೆ ಬರ್ತೀನ ಅಲ್ಲಿ ದೇವರೇ ಎಲ್ಲ ಕಷ್ಟ ಪರಿಹಾರ ಮಾಡ್ತೇನೆ ಬರ್ತೀರ ಆಡಲ್ಲೇ ನಾನೆಲ್ಲೂ ನಟ್ಟದಾಡೋದಕ್ಕಿಂತಿತ್ತನ ದುಡ್ಡು ಸತ್ಯನಾರಾಯಣ ಪೂಜೆ ಮಲ್ಪೈಗಳು ಸಂಕಲ್ಪ ಮಾಡ್ತೇನೆ ಆ ಸಂಕಲ್ಪ ಭಕ್ತಿಯನ್ನು ದೇವರೇ ಕಲ್ಕೊಂಡು ಹೋಯ್ನಲ್ಪ ಹೋಯ್ನಲ್ಪ ಸಾಕಷ್ಟು ದಾನ ಧರ್ಮ ಕಡಿಯಾರೆ ಆಶ್ಚರ್ಯ ಏನಲ್ಲ ಈ ರೀತಿ ಎಲ್ಲ ವ್ಯಕ್ತಿಗಳು ಅಥವಾ ತಿಕ್ಕಿ ಮತ್ತು ವರ್ಷಕ್ಕೆ ಯಾರನ್ನ ಪರಿಸ್ಥಿತಿ ಅಂಡ್ ಈ ಅಂತ ಹೋಯ್ನಲ್ಪ ಹೋಯ್ನಲ್ಪ ಜನಕ್ಕೆ ಸಾಕಷ್ಟು ದಾನ ಧರ್ಮ ಇಟ್ಟು ಕೊರೊಂದು ದಾಂಡ ಯಾರು ಆ ಮಂತನೇ ಕಡೆ ಪ್ರಾರ್ಥನೆ ಪರಮಾನ ಸತ್ಯನಾರಾಯಣ ದೇವರಿಂದ ಪ್ರಾರ್ಥನೆ ಹೇಳಿರಲ್ಲ ಅಣ್ಣ ನಿಮ್ಗೆ ಮಾತು ಕೊಡುಗೊಡಾಯ್ನ ಆ ಸಂಪತ್ತನ್ನು ಒದಗಾದ ಕೊಡುತ್ತೇನೆ ನೀವು ಆ ದಿಕ್ಕಿನ ಮಾತು ಸಂಪತ್ತನ್ನು ಒಟ್ಟು ಮಾಡಿ ಸತ್ಯನಾರಾಯಣ ಪೂಜೆ ಮಾಡ್ತಿಡುವಂತೇಳಿ ಆ ಮಂತ್ರನ ಪೂಜೆ ದೇವರಿಗೆ ಸ್ವೀಕಾರ ಆದರೆ ದಿನೇ 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 ಆದ ಕಷ್ಟಗಳು ಪರಿಹಾರ ಆಗಬೇಕು.
ಬಡತನ ನಿವಾರಣೆಯಾಗಲು ಶ್ರೀಮಂತಿಕೆ ಪ್ರಾಪ್ತಿಯಾಗಲು ಸತ್ಯನಾರಾಯಣ ಅಗ್ರಹದ ಅವರ ಮೋಕ್ಷ ಪಡೆಯಲ್ಪಡುವ ಜೊತೆ ಬಂದ ನನ್ನ ಕಾಷ್ಟ ವಿಕ್ರಯ ಕಣಕವಾದ ವ್ಯಾಪಾರಿಕ ತಿಲಂಜನೆ ಏಪದ ಕಾಡಲಕ್ಕದ ಕಾಡಲು ಬೋದು ಕಣಕಲ ಮಾಡಿದ ಸಂಕ್ರಮ ಕಟ್ಟಮಂತ ನಡೆಸ ಬಂದು ಪೇಟೆ ಮತ್ತು ಮಾಡೋಣ ಅತ್ಯಂತ ಕಷ್ಟದ ಜೀವನ ಮಾಡುತ್ತ ಜೀವನ ವ್ಯಾಪಾರ ವಹಿವಾಟು ಇದ್ದಾನೆ ಕೊನೆಯ ಕಣಕದ ರಾಶಿ ಹೊರವರ ವಿಳಂಬ ಇಲ್ಲದೇ ಕಣದ ಮಾಡಿದ ಪರಿಸ್ಥಿತಿಯಾಗಿದೆ ಕಣಕದ ವ್ಯಾಪಾರ ಅಂತ ಮಾತ್ರ ಜೀವನ ಹೋಗುತ್ತೆ ಒಂದು ದಿನ ಕಣಕದ ಕಟ್ಟದ ಮುಂದೆ ಹೋಗಲು ಕೂಡ ಸಮಯ ಸುಮಾರು ದೂರ ಹೋದಾಗ ಆಯಾಸ ಆಗಿದೆ ಒಂದೇ ವಿಶ್ರಾಂತಿ ತಂದು ಹೋಗೋಣ ಇಲ್ಲ ಕೈಬಿಟ್ಟು ಕಣಕದ ಕಟ್ಟ ಜಾಗ ಇತ್ತು ಒಂದು ಬರ್ತಾನಾಗ ಆ ಇಲ್ಲದ ಪೂಜೆ ಆಗುವುದು ಒಂದು ಗೊತ್ತಾಗ ಒಂದು ಬರ್ತು ಹೋದ ಪೂಜೆ ಪೂಜೆ ಮಾಡಿದ ಮುಗಿದ ಪ್ರಸಾದ ಆ ಕಣಕ ಬರ ಜಾಗ ಇಲ್ಲದ ಆಯ್ ಮನಸ್ಸಲ್ಲಿ ಸತ್ಯನಾರಾಯಣ ದೇವನ ಪೂಜೆ ತೂಕ ಯೋಗ ಅಂಜನೆ ಪ್ರಸಾದ ಎನ್ನೆಲ್ಲ ವ್ಯಾಪಾರ ವಹಿವಾಟು ವೃದ್ಧಿಯಾಗಂದಾಂಡ ದಲಾಣ ಎರಡು ಮುಖ ಸಂಪ್ರದಾಯಂದಾಂಡ ಎಲ್ಲ ಇಂಚರಲ್ಲಿ ಸತ್ಯನಾರಾಯಣ ಪೂಜೆ ಮರುಪೇ ಮಾಡ್ಕೊಂಡು ಮನಸ್ಸಿನೇ ಸಂಕಲ್ಪ ಮಾಡಿ ಆ ಸಂಕಲ್ಪ ಮಾಡಿದ್ರು ಅತ್ಯಂತ ಭಕ್ತಿಯಿಂದ ನಾವು ದೇವರಿಂದ ಸ್ವೀಕಾರ ಆಗಿ ಆದರೆ ಕೊಡಕಣಕದ ರಾಶಿಗೆ ದ್ವಿಗಣೀಕೃತವ ಬಂಡ ರಕ್ತ ಪಾಲ ಸಂಪಾದನೆ ಆಗಿದೆ ಇನ್ನು ಮೊದಲಲ್ಲಿ ವ್ಯಾಪಾರ ಆಗುತ್ತಿದ್ದೇನೆ ಕಷ್ಟ ಏನಾದ್ರೆ ಜನ ಕೊನೆಯ ಕಣಕ ರಾಶಿ ಪುನಃ ಇನ್ನು ವ್ಯಾಪಾರ ಆಯ್ತು ಮಾತ್ರ ರಕ್ತ ಪಾಲ ಸಂಪಾದನೆ ಆಯ್ತು ಒಂದು ಮಾತ ದೇವರನ್ನೇ ಅನುಗ್ರಹ ಅಂಜನೆಯ ಮನಸ್ಸಿನ ಪ್ರಾರ್ಥನೆ ಮತ್ತೆ ಇಂಚನೆ ವ್ಯಾಪಾರ ಬೆಳೆದಾಟ ಖಂಡಿತವಾದ ದೇವನ ಪೂಜೆ ಮಾಡುತ್ತೆ ದಿನೇ ಜ್ಞಾನ ವ್ಯಾಪಾರ ಬೆಳೆದಂತೆ ಪುಣ್ಯವಿದ ಚಂದ್ರಯಂಜೆ ಬೆಳೆದಂತೆ ವರ್ಗಂಜನ ವ್ಯಾಪಾರ ಬೆಳೆದಂತೆ ಸತ್ಯನಾರಾಯಣ ಪೂಜೆ ಮಂತೆ ಆ ಮಂತ್ರನ ಪೂಜೆ ದೇವರಿಗೆ ಸ್ವೀಕಾರ ಅವರ ಆ ಜೀವನನು ಸುಖಣೆಯಿದೆ ನನ್ನ ಸಾಧು ವ್ಯಾಪಾರಿ ಮತ್ತು ಲೀಲಾವತಿ ಮಾಡುವ ದಂಪತಿಗಳೇ ಪೂಜೆ ಮರುಪಯವನ್ನು ಮರುಪಾದನೆ ಕಷ್ಟಪಡಲಾಗಿ ಅಂತ ಹೇಳಬಾರದು ಮದುವೆ ಆದ ಎದೋ ಕಾಲವಾದ ಸಂತಾನ ಭಾಗ್ಯ ಇಂಚಿ ಮತ್ತು ಕೊರಬಹುದು ಆನಾವಣೆ ಪುಣ್ಣಾವಣೆ ಸಂತಾನ ಭಾಗ್ಯ ದೇವರ ಕೊಡೆಯ ಕಂಡ ಬಾಲ ಪುಟ್ಟ ಬಾಲ ಮಂಡಿ ಕುದರದಿ ಸತ್ಯನಾರಾಯಣ ಪೂಜೆ ಮರುಪಾದ ಸಂಕಲ್ಪ ಮಾಡ್ತೇವೆ ಅಥವಾ ಸಂಕಲ್ಪ ಹತ್ತಿರುತ್ತಿದ್ದ ದೇವರಿಂದ ಸ್ವೀಕಾರ ಒಂದೇ ಸಮಯ ಕಳೆದಾದಾಗ ಲೀಲಾವತಿ ಗರ್ಭಿಣಿ ಆಯಿತು ನವಮಾಸ ಪೂರ್ವಪಕ್ಷಗಳು ಕರೆದಿಟ್ಟುಕೊಂಡು ಸಾಧಕ ಜನ ಪುಟ್ಟನ ಪುಟ್ಟವಾಗೇ ಶುಕ್ಲ ಪಕ್ಷದ ಚಂದ್ರಲೇಖ ಕಾಂತಿ ತಿಳಿದ ಅವರ ಕಲಾವತಿ ಮಂಡಲ ನಾಮಕರಣ ಮಾಡುವುದು ಆಲೋಚನೆ ಮಾಡ್ತೇವೆ ನಾಮಕರಣದಲ್ಲಿ ಅಂದ್ರೆ ನಾಮಕರಣ ಅತ್ಯಂತ ಗೌರಿ ಇಡುವಂತಿದೆ ನಾಮಕರಣದ ಗೌರಿ ಗಡಿಬಿಟ್ಟು ಸತ್ಯನಾರಾಯಣ ಪೂಜೆ ಇಲ್ಲಿ ಮಲಪುಗ ಎಲ್ಲ ಮಲಪುಗ ಎಲ್ಲ ಮಲಪುಗ ಮಾಡುವುದೇ ಪೂಜೆ ಮಾಡುವಂತ ದಿನ ಕರೆಯುವ ತಿಂಗಳ ಕಡೆಯಿಂದ ವರ್ಷಗಳೇ ಕಡೆಯಿಂದ ಸತ್ಯನಾರಾಯಣ ಪೂಜೆ ಭಾಗ್ಯ ದೇವರ ಆಲೋಚನೆ ಮಾಡ್ತೀವಿ ಈತ ವರ್ಷ ಸಮಯಾವಕಾಶ ತಿಂಗಳ ಪೂಜೆ ಮಾಡ್ತಾರೆ ನನ್ನ ಕಷ್ಟಗಳಿಂದ ಏನೆಲ್ಲ ಸುಭದ್ರವಾದ ಈ ಮಠದ ಸಾಧು ವ್ಯಾಪಾರ ಸಂಸಾರ ದೇವರ ಕಷ್ಟ ಕೊಡ್ತೀವಿ ಆ ಮದುವೆ ಕಾಲಘಟ್ಟ ಸತ್ಯನಾರಾಯಣ ಪೂಜೆಯ ಭಾಗ್ಯವಂತ ನಡೆದ ಅವರ ಆ ಸಾಧು ವ್ಯಾಪಾರ ನರ್ಮಾಯ ರಾಜ್ಯಲ್ಲ ವ್ಯಾಪಾರಗೋಸ್ಕರವಾದ ರತ್ನಸಾರಾವರಣ ರಾಜ್ಯಗಳು ಚಂದ್ರಕೇತುಗಳನ್ನು ರಾಜನ ಅಳವಡಿಸಲ್ಪ ವ್ಯಾಪಾರಗಳು ಈ ವ್ಯಾಪಾರದ ಪೋಯಿನ ಮಕ್ಕಳಿಗೆ ಪರಮೋಷ ಕಳುವೆಯಲ್ಲಿ ಆರೋಪ ಚಂದ್ರಕೇತು ರಾಜೇ ಆಚಾರ ವಿಚಾರ ದಾಲಿ ಕಳ್ಳತನದ ಆರೋಪ ಮಕ್ಕಳಿಗೆ ಬಂದಿರದ ಅವರ ಮಕ್ಕಳನ್ನು ಸೆರೆಮನೆ ಮಾಡಿದ ಮಕ್ಕಳೇ ಒಂದು ಆಜ್ಞೆ ಆಗಲು ತಪ್ಪ ಮಂತ್ರಿ ಆಡದ ದೇವರ ಶಾಪ ತರಲು ಕಷ್ಟ ಅನುಭವಿಸಿದ ಯೋಗವೊಂದು ಕಾಲ ಪ್ರಸಾದ ಕೊಡಿಯದೆ ಒಂದೇ ಪ್ರಸಾದ ಎದೆಗಳ ಕಟ್ಟಿದೆ ಸತ್ಯನಾರಾಯಣ ದೇವನ ಪೂಜನ ಪ್ರಸಾದಕ್ಕೆ ಪಟ್ಟಾಗ ಅಪ್ಪಗೆ ಜ್ಞಾನ ಈ ಮಂಜಿ ಪೂಜನೆ ಮಲ್ಪಾಗಿಸಿದ ಅವರ ಯಜಮಾನ ಕಷ್ಟಪಡಲಾರ ನನಗೆ ಸರಿಯಂತೆ ನಾನು ನಟರಾಗಿ ಸತ್ಯನಾರಾಯಣ ಪೂಜನ ಮಾಡುತ್ತ ಸಂಕಲ್ಪ ಮಾಡಿದ್ದೇನೆ ನಾನು ಗಂಟ ಕೇಳಿದೆ ಪೂಜೆ ಮಾಡಿ ನಂಟಿಯಲ್ಲಿ ಮಾತ್ರ ಒಟ್ಟು ಮತ್ತು ಸತ್ಯನಾರಾಯಣ ಶುರು ಮಾಡಿದ್ದಾರೆ ದೇವರಿಗಾಂಡೆ ಮಕ್ಕಳಿಗೆ ಇಂಟೆಲ್ಲ ಬುದ್ಧಿವಂತರದ ಮಾಡದೆ ಆ ಬಂಧನಗಳಿಗೆ ಉಡುಗೊರೆಗೋಸ್ಕರವಾದ ಚಂದ್ರಕೇಳಿದ ರಾಜನ ಉಲ್ಲೇಖಾಂಡದ ಕರಟೆ ಕಳವೆ ರಕ್ತಾಂಡ ಸೆರೆಮನೆಗೆ ಮಾಡಿದ ಸೂರ್ಯೋದಯ ಕಟಕಿನಲ್ಲಿ ಉಡುಗೊರೆ ಮನಸ್ಸಾಗುತ್ತದೆ ರಾಜನೇ ನಾಶ ಅವರಂತೆ ಕರಗಳಿಸುತ್ತದೆ ಚಂದ್ರಕೇತು ರಾಜಗಾಂಡ ಉಲ್ಲೇಖಾಂಡದ ಏನು ಸತ್ಯ ಏನು ಮಿಂಚವನ್ನು ವಿಚಾರ ಮಾಡಿದೆ ರಾಜ ಚಾವಣಿಗಳಲ್ಲಿ ಕೂಡ ಅದು ವಿಚಾರ ಮಾಡಿ ವಿಚಾರ ಮಾಡಿ ಗೊತ್ತಾಂಡ ವ್ಯಾಪಾರದಿಂದ ಬಂದಿರುವ ವ್ಯಕ್ತಿಗಳ ಮಕ್ಕಳು
ಹೊರತು ನಾನು ನಿಮಗೆ ಊರಿಗೆ ಸೇರಲೇ ಕಾಣಬಹುದು. ಮುಖ್ಯ ಹೊರತು ಮನ ವಿಚಾರದ ಮೂಲಕ ಪೂಜೆ ಆ ಪೂಜಾ ಆಗಿದ್ದರೆ ಕಡೆ ಏನಾಗುತ್ತೆ ಬಂದರೆ ನಿಮ್ಗೆ ಕಂಡಲ್ಲ ಮನಮಾಯ ಅತ್ಯಂತ ಸಂಪತ್ ಭರಿತವಾದ ಬರಲಿದೆ. ಆ ಸಂತೋಷದ ವಾಕ್ಯ ಕೇಳಿದ್ರೆ ಪೂಜೆ ಅಂತಡೆ ಆಗ್ತದೆ. ಪುರಾಕಷ್ಟ ವಚನಕ್ಕೆ ದಾಯಿ ಒಂದು ಸತ್ಯನಾರಾಯಣ ಶುರುವಂತೆ ಪಕ್ಕ ಅದು ಉಂಟಾಣ ಮಾಡಿಲ್ಲ ಬನ್ನಿ ಮೂರು ನಾಲ್ಕು ಬರ್ತೀನ ಕಣ್ಣಲ್ಲ ಮರ್ಮಲ್ಲ ಕಣ್ಣು ಭಾಗ್ಯನೇ ಮನಸ್ಸು ಮಾಡಿದ್ದೀವಿ ದುಃಖ ಆಡೋಕ್ಕೆ ಕಣ್ಣನೀರು ಸುರಿತಾರೆ ಈಗಲೇ ದಾಯಿ ಕಷ್ಟ ಆಗ್ತದೆ. ದೇವರ ಶರೀರವಾಗುತ್ತದೆ ಸತ್ಯನಾರಾಯಣ ಪೂಜೆನೆ ಅಂತಡೇ ಕುಡಿದಕ್ಕೆ ಲಕ್ಷ ಮತ್ತೆ ದಾವರ ಈ ಗತಿ ಬೈದಂತೆ ಪೂಜೆ ಕೈ ತರ ಹೋದ ಅಡಿಗೆ ಮಾಡಿದೆ ದೇವರ ಕ್ಷಮೆ ನಟ್ಟದೆ. ಆ ಸತ್ಯನಾರಾಯಣ ಪೂಜೆ ಪರಿಪೂರ್ಣ ಬಂದ ನಿಗಳ ಕಷ್ಟ ಪರಿಹಾರ ಆಗಲು ಬಂದು ದೇವರೇ ಜ್ಞಾನ ಬಂದಾಗ ಈ ಲೀಲಾವತಿಗಳ ಕಲಾವತಿಗಳ ಎಂಗಲ ಮಂತನ ಅಕ್ಷಮ್ಯಪರಾದ ತಿರಿಯಾದ್ರೆ ತಪ್ಪು ಬರ್ತಾವಂತ ಭಾವನೆ ಬರ್ತದೆ. ದೇವರ ಕೈ ತರ ಬರ್ತೀರ ತಪ್ಪು ಕಾಡಿಗೆ ಮಾಡಿಯರೆ ಕ್ಷಮಾಪಣೆ ನಟ್ಟಿಯರೆ ಸತ್ಯನಾರಾಯಣ ಪೂಜೆ ಪರಿಪೂರ್ಣ ಮಂತ್ರ ಪ್ರಸಾದ ಸ್ವೀಕಾರ ಮಾಡುವಾಗ ಕಂಡಲ್ಲ ಮರ್ಮಲ್ಲಿ ಬರ್ತಿರ್ತೀರಿ ಅಥವಾ ಮನಸ್ಸಲ ಪರಿವರ್ತನೆ ಆಗ್ತದೆ. ಸಾಕಷ್ಟು ದಾನ ಧರ್ಮಗಳಿಂದ ಮಂತಿರಾಗ್ತದೆ ಒಂಜೆ ಪೂಜೆದ ತಪ್ಪುಗೆ ಓಡಾದ್ರೆ ನಲ್ವತ್ತ ಎಣ್ಮ ಸತ್ಯನಾರಾಯಣ ಪೂಜೆ ಮಂತ್ರ ನಡೆದಾವರ ಆಕೆಯ ಬಂದಿನ ಸರ್ವ ಕಷ್ಟದ ಪರಿಹಾರವನ್ನು ಆದರೆ ದೇವರ ಮೋಕ್ಷ ನಾ ಕಡೇ ಅಧ್ಯಯನ ಕತೆ ಬರ್ಕೊಂಡು ಅಂಗರ್ ಧ್ವಜ ಮಂಟ್ರ ರಾಜನ ಕಥೆ ತುಂಗಾ ಮಂಟ್ರ ರಾಜ್ಯನಾಗಿ ಮಾಡ್ತೇವೆ ತನ್ನ ಊರ್ಜ ಪ್ರಜೆಗಳ ಮಾತ ಅತ್ಯಂತ ಪ್ರೀತಿಯುತ ರಾಜ ವರ ಊರ್ಜ ಜನಕ ಎಲ್ಲ ಉಡೆಯನ ಉಳಿಸಲೇ ಮಾತ ಕಾಡ ಮೃಗಗಳ ಬಂದು ನಾಶ ಮಾಡ್ತಕ್ಕಂಥದ್ದು ಎಂಗ್ಲೇ ಕೈಗೆ ತಿಕ್ಕಿನ ಬಾಯಿ ಮುಚ್ಚಲೇ ಕಾಡ್ತದೆ. ಆ ಕಾಡ ದೂರ ಮಾಡ್ತದೆ ಎಂಗ್ಲ ಉಳೆಯಂಗ್ಲಿಗೆ ತಿಕ್ಕಲೇ ಮಾಡ್ಕೊಂಡು ಸ್ವಾಮಿ ಮಾಡಿದ್ರು ದೂರ ಕುರಿಯರಿಗೆ ರಾಜನ ಅಂಗದ್ವಜ ರಾಜಗಾಣಿ ಜನಗಳ ಬರ್ತಾನೆ ಕಷ್ಟ ಪರಿಹಾರವನ್ನು ರಾಜಾರಾಯಣ ಕರ್ತವ್ಯನ್ನ ಪಡೆದು ಸೈನ್ಯನ ಮತ್ತೊಂದು ಗೋಡೆಗೆ ಹೋಗಿ ಗೋಡೆನ ಮಾತ ಮುಗಿತದೆ. ಆ ಗುಡೆಯನ್ನ ಗುಡೆ ಮಾತ ತಾನ ಹಾಡಕ ಆಗ್ಲಿಕ್ಕೆ ತಿಕ್ಕುಲಕ ರಾಜ ಬರ್ತದೆ ತನ್ನ ರಾಜ್ಯಕ್ಕೆ ಬರ್ತಾನೆ ಸಾಧ್ಯ ಮಂತ್ರ ಹೇಳಿ ಗೋಡೆ ಬಂದು ಈ ಬೆತ್ತಗಳ ಬರಕಲ್ಲೇ ಒಂದು ಸತ್ಯನಾರಾಯಣ ದೇವರನ್ನ ಪೂಜೆ ಮಾಡುವುದು ಪ್ರಸಾದ ಕೊನೆಯಲ್ಲಿ ರಾಜನಿಗೆ ಬಂದಿದ್ದಾರೆ. ಅಂಗದಲ್ಲಿ ರಾಜಕಾಂಡೆ ಇಡೀ ಊರಿನ ರಾಜ್ಯನಾಗಿ ಬರ್ತಾನೆ ರಾಜೆಯಾಗಲಿ ಅತ್ಯಂತ ಗೌರವಯುತವಾದ ವ್ಯಕ್ತಿಯಾಗಲಿ ಈ ಗೋವಳೆಯ ಮಂದಿರ ಪೂಜೆದ ಪ್ರಸಾದ ಊರದ ರಾಜಾಯಣ ಸ್ವೀಕಾರವಂತೆ ನನ್ನ ಧನಾಗಿರುವ ಅಹಂಕಾರಡು ಆ ಪ್ರಸಾದ ಪರಿತ್ಯಜ್ಯ ಪ್ರಸಾದನೇ ಆಯ್ದವರ ಅಂಗದ್ವಜ ರಾಜೆ ಕಷ್ಟಗೊಳ್ಳಲಿ ತನ್ನ ರಾಜ್ಯಕ್ಕೆ ಎತ್ತರನೇ ತಡ ರಾಜ್ಯನೇ ಸರ್ವನಾಶ ಆಗಬೇಕು ಶತ್ರು ವಶ ಆಗಬೇಕು ದುಃಖಾಣಾಗಿ ಕಡನೀರು ಸುರಿಸಾಯಿ ಅವಕಾಯಿ ಯಾರ ಮಂತ್ರ ಅಪರಾಧದ ಫಲ ಆ ಗೋವಳೆಯ ಮಂಡುವ ತಿರಸ್ಕಾರ ಭಾವನೆ ಸತ್ಯನಾರಾಯಣ ಪೂಜೆದ ಪ್ರಸಾದದ ತಿರಸ್ಕಾರ ಅಕ್ರಮ ಕೈ ತರಬಹುದು ಕ್ಷಮನ ಪಡೆದು ಅಂಗದ್ವಜ ರಾಜೇ ಗೋವಳನ್ನ ಕೈದಲ್ಲಿ ಬಂದದ್ದು ಯಾರ ಮಂತ್ರ ತಪ್ಪಾಡು ಬಂದು ಕ್ಷಮೆ ನಟ್ಟಿ ಆ ಸತ್ಯನಾರಾಯಣ ದೇವನ ಪೂಜೆದ ಪ್ರಸಾದದ ಭಕ್ತಿದ ಸ್ವೀಕಾರ ಮಾಡಿ ಏ ಅಂಗದ್ವಜ ರಾಜೇ ಆ ಭಕ್ತಿದ ಪ್ರಸಾದ ಸ್ವೀಕಾರ ಮಾಡ್ತೀನ ಆ ಕ್ಷಣ ಮಾತ್ರ ದೇವರ ಕಷ್ಟದ ಪರಿಹಾರ ಮಾಡ್ತೀನಿ ಆ ಶತ್ರುವಶವಾದ ರಾಜ್ಯ ಆಗಿ ಪುನಃ ರಾಜ್ಯ ಸುಭಿಕ್ಷವಾಣ ಆಯ್ಕೆ ಮಾಯೆ ಐದಾವರ ನಿನ್ನ ರಾಜ್ಯಗಳು ಕಾಲ ಕಾಲಗಳು ಸತ್ಯನಾರಾಯಣ ದೇವರ ಪೂಜೆ ಮತ್ತೊಂದು ಬಂದಿರಲಾವಲ್ಲ ಇಂದಿನಿಂದ ಸುಗಡೆಯಲ್ಲಿ ಮೋಕ್ಷೇನೇ ಪಡೆಯಬಂತ ಕಥೆ ಈ ಐದು ಅಧ್ಯಾಯ ಬರುತ್ತೆ. ಮುಂಚೆ ಮುಂಚೆ ಅಧ್ಯಾಯ ಸತ್ಯನಾರಾಯಣ ನಮ್ಮ ಪೂಜೆ ಪ್ರಸಾದ ತಿರಸ್ಕಾರ ಮಾಡಿಲ್ಲ ದಾನ ಮಾಡಿ ದೋಷವಾದ ವಿಚಾರ ಈ ಐದು ಅಧ್ಯಾಯ ಬರುತ್ತೆ. ಹನುಮ ಜಯಂತಿಯಲ್ಲಿ ಮುಂಚೆ ಪಡೆಯುವ ಪಡುವ ಕಾರಣ ಶ್ರೀ ವೀರಾಚಾರ್ಯ ಕ್ಷೇತ್ರರು ಯಾರು ನನಗೊಬ್ಬ ಮಹಾನೀಯ ಮಹಾಪೂಜೆ ದೇವರಿಗೆ ಆಗುವ ಮಹಾಪೂಜೆಯನ್ನು ಕೊಟ್ಟು ಸ್ವೀಕಾರ ಮಾಡುವುದು ಮಹಾದೇವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯ ದೇವರಿಗೆ ಕೊಟ್ಟು ಭಕ್ತರ ಮಹಾನ ಕಷ್ಟವಾದ ಸನ್ಮಂಗಲ ಸಾಧ್ಯವಾದರೆ ನನಗೊಮ್ಮಗಳ ಈ ಕ್ಷೇತ್ರಗಳು ಧಾರ್ಮಿಕವಾಗಿ ಸರ್ವರನ್ನು ಸೇರಿದ ಒಗ್ಗಟ್ಟಾದ ಭಗವಂತನ ಸೇವೆ ಕೊಟ್ಟು ಮತ್ತು ಭಕ್ತರಿಗೆ ಈ ಕ್ಷೇತ್ರಗಳ ಸರ್ವ ಮಹಾದೇವರ ಜೀವನದ ಹೆಚ್ಚಾಣಿಗೆ ಪುಣ್ಯ ಕೇಳ್ತೇನೆ. ಮಂಗಲಂ ಭಗವಾನ್ ವಿಷ್ಣು ಮಂಗಲೋ ಮನಸೂಧಾರ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಲಧಾರಾಣೋ ಭಾರತಿ ಪರಮೇಶ್ವರೋ ಗಣೇಶ ಸ್ತುತ್ಯುಕ್ತೋ ದೇವಾಂಚಿತ ಸಿದ್ಧಯೇ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಂಬಕೇ ಗೌರೀ ನಾರಾಯಣೀ ನಮೋ. Thank you.
ದೇವರನ್ನ ಸತ್ಕಾರ ಮಾಡಿ ಪಡಲು ಮಾಡಿ ಮನುಷ್ಯ ಮಾತ್ರ ದಾನ ತಪ್ಪು ಕೊಡಿತು ದೇವರ ಕ್ಷಮೆ ಕೊಟ್ಟು ಕೊರೋನ ಕಿಂಚಿತ್ತಿನ ಅನಂತವಾದ ಸ್ವೀಕಾರವನ್ನು ತಂದು ಆ ಅನಂತವಾದ ಪುಣ್ಯದ ಫಲನೇ ದೇವರ ಪ್ರಸಾದ ಮಣಿಂದಿಂಜಾದ್ರೆ ಅಂಚರೆ ಅನ್ನದಾನ ಸತ್ಕಾರ ಮಾಚರಣೆ ಕೊಡಲಾದ್ರೆ ಏನು ಮಾತ್ರ ಈ ಒಂದು ಪುಣ್ಯ ಕಾರ್ಯಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸೇರುವೆಲ್ಲ ಸಹಾಯ ಮಾಡ್ತಾರೆ ಸಹಕಾರ ಮಾಡ್ತಾರೆ ಮಾತ್ರ ಇಲ್ಲ ದೇವರನ್ನ ಆಶೀರ್ವಾದ ಪ್ರಾಪ್ತಿಯಾಗಲಿ. ನನ್ನ ದುಂಬಗಳ ಈ ಕ್ಷೇತ್ರಗಳು ಕಾಲ ಕಾಲಗಾಪನ ದೇವತಾ ಸತ್ಕರ್ಮಾಚರಣೆ ಧಾರ್ಮಿಕ ಚಿಂತನೆ ಸಮಾಜ ಮುಖ್ಯಾನ ಕಾರ್ಯಕ್ರಮಗಳು ಮಾತ್ರ ಕೊಡಲು ಆ ಒಂದು ಈ ಕ್ಷೇತ್ರವನ್ನು ಬೆಳಗಾಗುವುದು ಮಹಾಗಣಪತಿ ಆ ಅಪ್ಪೆ ಶ್ರೀ ವೀರಾಜೇಂದ್ರ ಸ್ವಾಮಿಯ ಪೂರ್ಣ ಆಶೀರ್ವಾದ ಸರ್ವರಿಗಳ ಪ್ರಾಪ್ತಿಯಾಗಲು. ಅಗ್ಲಾಗ್ಲ ಮನಸ್ಸಲ್ಲಿ ಹೆಚ್ಚಿನ ಮಾತು ಎಂದಿನ ಎಟ್ಟೆ ಸಂಕಲ್ಪದ ಐದು ದೇವರ ಕೈಗೂಡಾದ ಹೊರಡು ನಮಗೆ ಕೊಟ್ಟಿನ ಸರ್ವ ಸೇವೆಲ್ಲ ಸಂತೋಷದ ದೇವರ ಶ್ರೀಕಾರವನ್ನು ಬಳಸಿ ಪ್ರಸನ್ನ ಕಾರಣ ಭಕ್ತಿನ ರಡ್ಡರಿ ಮಾಡುತ್ತೆ ಪ್ರಾರ್ಥನೆ. ಶ್ರೀಲಕ್ಷ್ಮೀ ಸತ್ಯನಾರಾಯಣ ಪಾದಾರಂಭಕ್ಕೆ ಗೋವಿಂದ ಗೋವಿಂದ ಕೈ ಚಲು ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪಸಂಭವ ಪ್ರಾಜಿಮಾನ್.
Thank you.